ನಿಜವಾಗ್ಲೂ ಆ ಒಂದು ಪ್ರಶ್ನೆ ಅವನು ಏನ್ ಕೇಳ್ದ ಸುಶಾನ್ ಅನ್ನೋನು, ಅದಕ್ ಮುಂಚೆ ನಾನು ಇಲ್ಲಿದ್ದಾರೆ ಗುಬ್ಬಿ ಅನ್ನೋರು, ಅವ್ರಿಗೆ ಲಾಸ್ಟ್ ಇಂಟರ್ವ್ಯೂ ನಾನು ಕೊಟ್ಟಿದ್ದು ಅವತ್ತೊಂದ್ ದಿನ ಮೊನ್ನೆ, ಅವ್ರಿಗೆ ಅವ್ರ ಹತ್ರ ಮಾತಾಡ್ತಿರ್ಬೇಕಾದ್ರೆ ಅವರು ಕೂಡ ನನ್ನನ್ನ ಬೋಲ್ಡ್ ಆಗಿ ಪ್ರಶ್ನೆಗಳನ್ನ ಕೇಳಿದ್ರು, ಈ ರೀತಿ ನೀವು ಮಾಡಿದ್ರಲ್ಲ ನಿಮ್ಗೆ ಏನು ಅನ್ಸಿಲ್ವಾ ಅಂತ ಕೇಳಿದ್ರು, ಆ ಪ್ರೊಸೀಜರ್ ಹೇಗಿರುತ್ತೆ ಅಂತ ಕೇಳಿದ್ರು. ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೀವು ಅವ್ರ ಹತ್ರ ಬೇಕಾದ್ರೂ ಕೇಳ್ಬೋದು. ನಾನು ಬೇರೆ ಯಾವ ಇಂಟರ್ವ್ಯೂನಲ್ಲೂ ಹೇಳಿಲ್ಲ. ಈ ಬ್ಯಾಕ್ಲೆಸ್ ಮಾಡೋದಕ್ಕೆ ಯಾವ ರೀತಿಯಾದ ಅಂತ ಒಂದು ಪ್ರಿಪರೇಷನ್ ಇರುತ್ತೆ ಅನ್ನೋದನ್ನ ಅವ್ರ ಇಂಟರ್ವ್ಯೂನಲ್ಲಿ ನಾನು ಅವ್ರಿಗೆ ತಿಳಿಸಿದ್ದೀನಿ. ಇದನ್ನ ತಿಳಿಸ್ಬೇಕಾದ್ರೆ ಅಲ್ಲೇ ನಿಂತ್ಕೊಂಡು ಕೇಳಿಸ್ಕೊಳ್ತಿದ್ದ ಅವನು, ನೆಕ್ಸ್ಟ್ ಅವರು ಮುಗೀತು ಅಂತ ಇನ್ನೇನು ಹೊರಡ್ತಾ ಇದ್ವಿ ಅವಾಗ ರಿಕ್ವೆಸ್ಟ್ ಮಾಡ್ಕೊಂಡು ಒಂದು 5 ನಿಮಿಷ ಅಂತ ಕೇಳ್ಕೊಂಡು ಕೂರಿಸ್ಕೊಂಡ. ಫಸ್ಟ್ ಅದೇ ರೀತಿಯಾಗಿ ನೀವು ಬೋಲ್ಡ್ ಮಾಡಿದ್ದೀರಾ, ಹಾಗೆ ಮಾಡಿದ್ದೀರಾ. ಈ ಇಂಟರ್ವ್ಯೂ ಮಾಡೋಕ್ಕಿಂತ ಮುಂಚೆ ಅವನ ಬಾಯಿಂದ ಬಂದಂತ ಒಂದು ಮಾತಿದು, ನಿಮ್ಮ ಸಾಂಗ್ ಏನಿದೆ, ಸಾಂಗ್ ಅಲ್ಲಿ ಸಖತ್ ಬೋಲ್ಡ್ ಆಗಿ ಕಾಣಿಸ್ಕೊಂಡಿದ್ದೀರಾ, ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂತ ಹೇಳ್ದವನು, ನಿಮ್ ಸಾಂಗ್ ಗಿಂತ ಇಂಟರ್ವ್ಯೂಗಳು ಜಾಸ್ತಿ ವೈರಲ್ ಆಗಿದೆ, ಹಾಗಾಗಿ ನಾನು ನಿಮ್ಮನ್ನ ಇಂಟರ್ವ್ಯೂ ಮಾಡಬೇಕು ಅಂತ ಅನ್ಕೊಂಡೆ ಅನ್ನೋ ಅಂತ ಮಾತ್ನ ಹೇಳ್ತಾನ ಅವನು. ಅದಾದ್ಮೇಲೆ ಸರಿ ಹೋಗ್ಲಿ ಬಿಡಪ್ಪ, ಇನ್ನೊಂದು 5 ನಿಮಿಷ ತಾನೇ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತ ಕುತ್ಕೊಂಡು ಫಸ್ಟ್ ಕ್ವಶನ್ ಅದೇನೆ, ಬೋಲ್ಡ್ ಆಗಿ ಮಾಡಿದೀರಾ, ಹಾಗೆ ಮಾಡಿದೀರಾ, ಹೀಗೆ ಮಾಡಿದೀರಾ ಅಂತ. ಅಂದ್ರೆ ಅವ್ನು ಅಲ್ಲೇ ಅದನ್ನೇನೋ ಪ್ರಿಪೇರ್ ಆಗ್ತಿದ್ದ, ನೆಕ್ಸ್ಟ್ ಇನ್ನೇನೋ ಒಂದು ಕೆಡದ ಕೇಳಬೇಕು, ಅದರಿಂದ ನಾನು ವೈರಲ್ ಆಗ್ತೀನಿ ಅನ್ನೋ ಒಂದು ಇಂಟ್ಯೂಷನ್ ಅವನಲ್ಲಿ ಕಾಣಿಸ್ತಾ ಇತ್ತು. ಆ ಒಂದು ಏನ್ ಹೇಳ್ತಾರೆ, ಆ ಒಂದು ಭಾವನೆಯಿಂದಾನೇ ಅವನ ಒಂದು ಮೊದಲನೇ ಪ್ರಶ್ನೆ ಆಗಿತ್ತು. ಸರಿ, ನಾರ್ಮಲ್ ಆಗಿ ಎಲ್ರು ಕೇಳುವಂತ ಪ್ರಶ್ನೆನೇ ಅಲ್ವಾ ಅಂತ ಹೇಳಿ, ಒಬ್ಬೊಬ್ರು ವಿಧಾನ ಬೇರೆ ಇರುತ್ತೆ ಅಷ್ಟೇ, ಬಿಟ್ರೆ ಟಾಪಿಕ್ ಅದೇನೆ. ಯಾಕಂದ್ರೆ ಸಾಂಗ್ ಬೋಲ್ಡ್ ಆಗಿ ಬಂದಿದೆ, ಐ ಕಂಪ್ಲೀಟ್ ಸಾಂಗ್ ಆಗ್ಲಿ ಮೂವಿ ಆಗ್ಲಿ ಇನ್ನೂ ಯಾರು ನೋಡಿಲ್ಲ. ನಾನು ಕೂಡ ನೋಡಿಲ್ಲ, ನಮ್ಮ ಡೈರೆಕ್ಟರ್ಗಳು ಅಥವಾ ನಮ್ಮ ಪ್ರೊಡ್ಯೂಸರ್ಸ್ ಅವ್ರು ನೋಡಿರ್ಬೋದು, ಬಿಟ್ರೆ ನಾವು ಯಾರು ನೋಡಿಲ್ಲ. ನನಗೆ ಆಕ್ಚುಲಿ ಅದು ಹೇಗೆ ಮೂಡ್ ಬಂದಿದೆ ಅನ್ನೋ ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ಇಲ್ಲ. ನಾಳೆ ಪ್ರೀಮಿಯರ್ ಶೋ ಇದೆ, ಸೊ ಅದರಲ್ಲಿ ನಾನು ನೋಡುವಂತ ಅವಕಾಶ ಸಿಗುತ್ತೆ ನನಗೆ. ಇವನು ಡೈರೆಕ್ಟ್ ಆಗಿ ಕೇಳ್ತಾನೆ, ಇಂಡೈರೆಕ್ಟ್ ಆಗೂ ಅಲ್ಲ, ಡೈರೆಕ್ಟ್ ಆಗಿ ಕೇಳ್ತಾನೆ. ಈಗ ಇಷ್ಟು ಮಾಡಿದೀರಾ, ಇನ್ನೂ ಕೂಲಂಕುಷವಾಗಿ ಕೇಳಬೇಕು ಅಂತಂದ್ರೆ ನೀವು ನ್ಯೂಡ್ ಸಿನಿಮಾದಲ್ಲಿ ಕೆಲಸ ಮಾಡೋದಕ್ಕೆ ರೆಡಿ ಇದ್ದೀರಾ ಅಂತ ಕೇಳ್ತಾನೆ. ನಾನೆಲ್ಲೋ ನೆಲ ನೋಡ್ತಿದ್ದೆ, ಸಡನ್ ಆಗಿ ಹಿಂಗೆ ಅನ್ಕೊಂಡೆ. ಅಂದ್ರೆ ಅದು ಅನ್ಕೊಂಡಿದ್ದೇನಕ್ಕೆ ಅಂದ್ರೆ ಚಪ್ಪಲಿ ತಗೋಬೇಕಾ ಬೇಡವಾ ಅಂತ. ನನ್ನ ಪ್ರೆಸ್ ಅವರು ಅನ್ನೋ ಒಂದೇ ಒಂದು ಕಾರಣಕ್ಕೆ, ಆ ಪ್ರೆಸ್ ಅವ್ರ ಮೇಲೆ ಇರುವಂತ ಒಂದು ಮರ್ಯಾದೆಗೆ ನಾನು ಇಮಿಡಿಯೇಟ್ ಏನು ರಿಯಾಕ್ಟ್ ಮಾಡಕ್ ಹೋಗ್ಲಿಲ್ಲ. ಇದೇ ಹೊರಗಡೆ ಏನಾದ್ರೂ ಕೇಳಿದ್ರೆ ನಿಜವಾಗ್ಲೂ ನಾನು ಫಸ್ಟ್ ಹೊಡೆದು ಆಮೇಲೆ ಅವನ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತಿದ್ದೆ. ಯಾಕಂದ್ರೆ ನಾನು ಯಾವ್ದನ್ನು ತಪ್ಪು ದಾರಿಯಲ್ಲಿ ಮಾಡಿ ಈ ಒಂದು ಸಿನಿಮಾ ಮಾಡಿಲ್ಲ, ಅಥವಾ ಯಾರ ಜೊತೆನೋ ಕಾಂಪ್ರಮೈಸ್ ಆಗಿ ನನಗೆ ಯಾರೋ ಒಬ್ರು ಈ ಅವಕಾಶನ ಕೊಡಿಸಿಲ್ಲ. ಕಷ್ಟಪಟ್ಟಿದ್ದೀನಿ, ನಾನು ಆಡಿಷನ್ ಕೊಟ್ಟಿದ್ದೀನಿ, ನನ್ನ ಕ್ಯಾರೆಕ್ಟರ್ ಐ ಮೀನ್ ನಾನು ಆ ಕ್ಯಾರೆಕ್ಟರ್ ಸೂಟ್ ಆಗ್ತೀನಿ ಅಂತ ಅನ್ಸಿದ್ಮೇಲೆ ಟೀಮ್ ಅವರು ನನ್ನನ್ನು ಸೆಲೆಕ್ಟ್ ಮಾಡಿದ್ದಾರೆ. ಅದಾದ್ಮೇಲೆ ನನಗೆ ಕ್ಲಿಯರ್ ಆಗಿ ಹೇಳಿದ್ದಾರೆ ಈ ರೀತಿಯಾಗಿ ಬೋಲ್ಡ್ ಆಗಿರುವಂತಹ ಸೀಕ್ವೆನ್ಸಸ್ ಇರುತ್ತೆ, ನೆಕ್ಸ್ಟ್ ನಿಮಗೆ ಎದುರಿಸಬೇಕಾದಂತಹ ಒಂದಷ್ಟು ಸೀಕ್ವೆನ್ಸಸ್ ಕೂಡ ಬರುತ್ತೆ, ನೀವು ಓಕೆನಾ ಅಂತ ಎಲ್ಲ ಕೇಳಿದ್ಮೇಲೆ ಹ್ಞೂ ಅಂತ ನಾನು ಒಪ್ಕೊಂಡ ಮೇಲೆ ಸಿನಿಮಾ ಶೂಟ್ ಆಗಿರುವಂಥದ್ದು. ಇವನು ನ್ಯೂಡ್ ಸಿನಿಮಾದಲ್ಲಿ ಮಾಡ್ತೀರಾ ಅಂತ ಕೇಳಬೇಕಾದ್ರೆ ನಾನು ಬೈದು ಕೂಡ ಇಲ್ಲ, ಇಂಥ ಪ್ರಶ್ನೆಗಳನ್ನ ನೀವು ಒಂದು ಆರ್ಟಿಸ್ಟ್ಗೆ ಕೇಳಬಾರ್ದು. ನ್ಯೂಡ್ ಎಲ್ಲ ಆಗ್ತಾರೆ, ಓಕೆ, ನೀವು ಪಾರ್ನ್ಗಳಲ್ಲಿ ನೋಡ್ಬಹುದು ಇದನ್ನ. ಐ ಡೋಂಟ್ ನೋ, ಇದನ್ನ ನೀವು ಅಫೆಂಡ್ ಅಂತ ಅನ್ಕೊಳ್ತಿರೋ ಅಥವಾ ಹೇಗೆ ತಗೊಳ್ತಿರೋ ಗೊತ್ತಿಲ್ಲ, ನಾನು ಹೇಳಿದಂತ ಮಾತದು. ಯಾಕಂದ್ರೆ ಆ ಮೊಮೆಂಟ್ಗೆ ನನಗೆ ಅದನ್ನೇ ಹೇಳಬೇಕು ಅಂತ ಅನ್ಸಿದ್ದು. ಅವರು ಲೈಕ್ ಪಾರ್ನ್ ಸ್ಟಾರ್ಸ್ ನೀವು ಈ ಪ್ರಶ್ನೆ ಕೇಳಿದ್ರೆ ಪ್ರಾಬಬ್ಲಿ ಕರೆಕ್ಟ್ ಆಗಿರ್ಬಹುದು ಅಂತ, ಬಟ್ ಕನ್ಸಿಡರಿಂಗ್ ದಟ್ ಅದನ್ನು ಕೂಡ ಕನ್ಸಿಡರ್ ಮಾಡಿದ್ರೆ ಅದು ಕೂಡ ಅವರ ಒಂದು ಪ್ರೊಫೆಷನ್. ಇವನು ಯಾರೋ ಈ 200 ವ್ಯೂಸ್ 50 ವ್ಯೂಸ್ ಇಟ್ಕೊಂಡಿರುವಂತಹ ಒಬ್ಬ ಯೂಟ್ಯೂಬರ್ ಅಂದ್ರೆ ಒಬ್ಬನನ್ನ ಮಾತ್ರ ನಾ ಹೇಳ್ತಿದ್ದೀನಿ, ಬೇರೆಯವರನ್ನ ನಾನು ಮೆನ್ಷನ್ ಮಾಡ್ಕೊಳ್ತಿಲ್ಲ. ಯಾಕಂದ್ರೆ ಒಬ್ಬನಿಂದ ಎಲ್ಲರ ಹೆಸರು ಹೋಲ್ಸೇಲ್ ಅಲ್ಲಿ ಹಾಳಾಗ್ಬಿಡುತ್ತೆ. ಈ ಒಂದು ವ್ಯಕ್ತಿ ಪ್ರತಿ ಸತಿ ಎಲ್ರಿಗೂ ಹೇಳುವಂತ ಮಾತು, ನಾನೊಂದು 500-600 ಸೆಲೆಬ್ರಿಟಿಗಳನ್ನ ಇಂಟರ್ವ್ಯೂ ಮಾಡಿದ್ದೀನಿ, ನಾನು ಮಾತ್ರ ಫೇಮಸ್ ಆಗ್ತಾ ಇಲ್ಲ ಅಂತ. ಈ ವಿಡಿಯೋ ನೀವೆಲ್ಲರೂ ನೋಡಿರ್ತೀರಾ ಅಂತ ಅನ್ಕೊಳ್ತೀನಿ, ಈ ಒಂದು ಇನ್ಸಿಡೆಂಟ್ ವಿಡಿಯೋನ ನೀವೆಲ್ಲರೂ ನೋಡಿರ್ತೀರಾ ಅನ್ಕೊಳ್ತೀನಿ. ಆ ವಿಡಿಯೋ ಅದೇನು ಆಫ್ ಮಾಡಿದ್ರಲ್ಲ, ವಿಡಿಯೋ ಮಾಡೋದನ್ನೇ ನಿಲ್ಲಿಸಿದ್ರಲ್ಲ, ಆಗ ಜನರಿಗೆ ಅಲ್ಲಿ ಇದ್ದವ್ರಿಗೆ ಹೇಳ್ತದಾನೆ, ಮೋಸ್ಟ್ಲಿ ಅನಿಲ್ ಅವ್ರು ಇದ್ರಿ ಅನ್ಸತ್ತಲ್ವಾ ಅಲ್ಲಿ, ಹಾ, ಸೊ ಅಲ್ಲಿ ಹೇಳ್ತಾನ ಅವನು, ಇನ್ನು ನನಗೆ ಹೊಡೀರಿ, ಹೊಡೆದ್ಬಿಟ್ಟು ವಿಡಿಯೋ ಮಾಡಿ, ಹಾಗಾದ್ರೂ ನಾನು ಫೇಮಸ್ ಆಗ್ಲಿ ಅನ್ನೋ ಒಂದು ಮಾತನ್ನ ಹೇಳ್ತಾನ ಅವನು. ಅಷ್ಟು ಅಂದ್ರೆ ಇಷ್ಟು ಇನ್ಸಿಡೆಂಟ್ ಆದ್ರೂ ಕೂಡ ಅವನಿಗೆ ಎಲ್ಲೂ ಏನು ಪಶ್ಚಾತ್ತಾಪ ಅನ್ನೋಂಥದ್ದು ಇಲ್ಲ ಅವನಿಗೆ. ಪಶ್ಚಾತ್ತಾಪ ಇಲ್ಲ, ಪೊಲೀಸ್ ಸ್ಟೇಷನ್ ವರ್ಗೂ ಹೋಯ್ತು ಈ ಮ್ಯಾಟ್ರು. ಯಾಕೆ ಅಂತಂದ್ರೆ ಟೀಮ್ ಮಧ್ಯೆ ಇದ್ದಾಗ ಇದು ಆಗಿರೋದ್ರಿಂದ ನಮ್ಮ ಟೀಮ್ ಅವರೆಲ್ಲರೂ ನನ್ನ ಸಪೋರ್ಟಿಗೆ ನಿಂತರು. ಮೇ ಬಿ ಒಬ್ಳೇ ಇದ್ದಿದ್ರೆ ಅದು ಪೊಲೀಸ್ ಸ್ಟೇಷನ್ ವರ್ಗೂ ಹೋಗ್ತಿರ್ಲಿಲ್ವಾ, ನಮ್ಮ ನಮ್ಮಲ್ಲೇ ಗಲಾಟೆ ಆಗ್ತಿತ್ತು ಅಂತ ಕಾಣಿಸುತ್ತೆ. ನಮ್ಮ ಮನೆಯವರು ಯಾರಾದ್ರೂ ಮುಂದೆ ಹೊಡೆದಿದ್ರೆ ಅಲ್ಲೇ ಸಾಯಿಸ್ಬಿಟ್ರು ಅವನನ್ನ. ನಮ್ಮ ತಂದೆ BSF ನಲ್ಲಿ ವರ್ಕ್ ಮಾಡಿದಂಥವ್ರು, ನಮ್ಮ ಮನೆಯಲ್ಲಿ ವಿ ಬೀಂಗ್ ಕೂರ್ಗೀಸ್ ಸ್ವಲ್ಪ ಜೋರ್ ಇರ್ತಾರೆ ಸಾಮಾನ್ಯವಾಗಿ ನಮ್ಮ ಮನೆ ಕಡೆ, ಎಲ್ಲರೂ ಫಸ್ಟ್ ಹೊಡೆದ್ಬಿಟ್ಟು ಆಮೇಲೆ ಮಾತಾಡ್ತಾರೆ, ಆ ರೀತಿಯಾದ ಒಂದು ಜೋರ್ ಇರ್ತಾರೆ. ಇವನೇನಾದ್ರೂ ಆ ಕಡೆ ಕೇಳಿದಿದ್ರೆ ಗ್ಯಾರಂಟಿ ಅಲ್ಲೇ ಹೊಡೆದಿರೋರು ಅವನಿಗೆ. ಇವನು ಅಷ್ಟೆಲ್ಲ ಆಗಿ ಪೊಲೀಸ್ ಸ್ಟೇಷನ್ ವರ್ಗೂ ಹೋಯ್ತು ಮ್ಯಾಟರ್.